ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್, ಶ್ರೀರಂಜನಿ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ ಗುರುಗಳೇ. ಶ್ರೀರಂಜನಿ, ಶ್ರೀರಂಜನಿ ಬಾ ಕೂತ್ಕೊಳ್ಳಿ. ಲಾಸ್ಟ್ ಕ್ಲಾಸಲ್ಲಿ ನಾರಾಯಣ ನಿನ್ನ ನಾಮದ ಸ್ಮರಣೀಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ಎಂಬ ಕೀರ್ತನ ಪಾಠ ಮಾಡಿದ್ದೀವಿ. ಪಲ್ಲವಿ ಫಸ್ಟ್ ಚರಣ ಆಯಿತು, ಎರಡನೇ ಚರಣ ಇವತ್ತು ಪಾಠ ಮಾಡಬೇಕು. ಆದರೆ ಫಸ್ಟ್ ಪಲ್ಲವಿ ಫಸ್ಟ್ ಚರಣ ಹಾಡಿಬಿಟ್ಟು ಆಮೇಲೆ ಸೆಕೆಂಡ್ ಚರಣ ನೋಡೋಣ. ಮೂರು ಜನ ಒಟ್ಟಿಗೆ ಪಲ್ಲವಿ ಫಸ್ಟ್ ಚರಣ ಹಾಡೋಣ. ವಿಲ್ ಸಿಂಗ್ ಇಟ್ ಟುಗೆದರ್ ಅಂಡ್ ದೆನ್ ಗೋ ಟು ದಿ ಸೆಕೆಂಡ್ ಚರಣ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿ ಕೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಯರು ಪೇಳುವ 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 ಅಷ್ಟಾಕ್ಷರ ಮಂತ್ರದನ ನಾರಾಯಣ ಅಷ್ಟಾಕ್ಷರ ಮಂತ್ರದನ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಇದು ಇಷ್ಟುವರೆ ಕರೆಕ್ಟಾಗಿ ಬಂದಿದೆ. ಎರಡನೇ ಚರಣ ನೋಡೋಣ. ಇದು ಸ್ವರ ಫಸ್ಟ್ ಚರಣ ಮಾದರಿ ಇರುತ್ತೆ. ಸಂತತ ಹರಿ ನಿನ್ನ ಸಂತತ ಹರಿ ನಿನ್ನ ಶ್ರೀರಂಜನಿ ಹಾಡಿ ಹಾಡಿ
ಸಾಸಿರನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಾಸಿರ ನಾಮವು ತಾಳ ಹಾಕಿ ನೋಡಿ, ಒಂದು ಅಕ್ಷರ ಬಿಟ್ಟು ಬರುತ್ತೆ. ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರನಾಮವು ಸಾಸಿರ ಎಂಬ ಪದ ಸಮದಿಂದ ಬರುತ್ತೆ. ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ಸಂತತ ಹರಿ ನಿನ್ನ ಸಾಸಿರ ನಾಮವು ಕರೆಕ್ಟ್ ಇಲ್ಲ. ಸಾಸಿರ ನಾಮವು ರೆಂಡೋ ಎರಡನೇ ವೆರೈಟಿ ಇದೆ, ಅದು ಒಂದು ಸರ್ ನೋಡೋಣ. ಸಂತತ ಹರಿ ನಿನ್ನ ಸಾಸಿರದ ನಾಮವು ಸಂತಯತ ಹರಿ ನಿನ್ನ ಸಾಸಿರ ನಾಮವು ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತಯತ ಸಂತತ ಮಾನಿವ ಮಗಸ ಮಾನಿವ ಮಗಸ ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತಯತ ಮಾನಿವ ಸಂತತ ಹರಿ ನಿನ್ನ ಸಂತಯತ ಹರಿ ನಿನ್ನ ಸಾಸಿರದ ನಾಮವು ಪರವಾಗಿಲ್ಲ. ಶ್ರೀರಂಜನಿ ಹಾಡಿ. ಕರೆಕ್ಟ್ ಬಂತು. ಅಂತರಂಗದ ಒಳಗಿರಿಸಿ ಅಂತರಂಗದ ಒಳಗಿರಿಸಿ ಅಂತರಂಗದ ಒಳಗಿರಿಸಿ ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತಯತ ಸಂತಯತ ಹರಿ ನಿನ್ನ ಸಾಸಿರ ನಾಮವು ಅಂತರಂಗದ ಒಳಗಿರಿಸಿ ಅಂತರಂಗದ ಒಳಗಿರಿಸಿ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ಎಂತೋ ಪುರಂದರ ಎಂತೋ ಪುರಂದರ ವಿಠಲರಯನೆ
ವಿಠಲರಾಯನೆ ಎಂಥೋ ಪುರಂದರ ವಿಠಲರಾಯನೆ ಎಂಥೋ ಪುರಂದರ ವಿಠಲರಾಯನೆ ಎಂತೋ ಪುರಂದರ ವಿಠಲರಾಯನೆ ಎಂತೋ ಪುರಂದರ ವಿಠಲರಾಯನೆ ಹೌದು ಎಂತೋ ಅಂತ ಬರುತ್ತೆ ಅದು ಥರ್ಡ್ ಫೋರ್ತ್ ಸೆಕೆಂಡ್ ಥಾ ಎಂತೋ ಎಂಥೋ ಪುರಂದರ ವಿಠಲರಾಯನೆ ಎಂಥೋ ಪುರಂದರ ವಿಠಲರಾಯನೆ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ಚಿಂತಿಸೋ ಹಾಗೆ ನಾರಾಯಣ ಈಗ ಇದು ಚರಣ ಆಯಿತು. ಇದು ಈ ಚರಣ ಫಸ್ಟಿಂದ ಇನ್ನೊಂದು ಸಾರಿ ಹಾಡೋಣ, ಇನ್ನೊಂದು ಸತಿ ಹಾಡೋಣ. ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಸಂತತ ಹರಿ ನಿನ್ನ ಸಾಸಿರ ನಾಮವು ಸಂತತ ಹರಿ ನಿನ್ನ ಸಾಸಿರ ನಾಮವು ಅಂತರಂಗದ ಒಳಗಿರಸಿ ಅಂತರಂಗದ ಒಳಗಿರಸಿ ಅಂತರಂಗದ ಒಳಗಿರಸಿ ಎಂಥೋ ಪುರಂದರ ವಿಠಲ ರಾಯನೆ ಎಂಥೋ ಎಂಥೋ ಪುರಂದರ ವಿಠಲರಾಯನೆ 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 ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ಅಂತ್ಯಕಾಲ
நாராயண 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 ಇವತ್ತು ಇಷ್ಟು ಸಾಕು, ಇದು ನೀವು ಪ್ರಾಕ್ಟೀಸ್ ಮಾಡಿ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಮನೋಧರ್ಮ ನೋಡಿ ನೋಡೋಣ. ಸ್ವರ ಆಲಾಪನೆ ಸ್ವಲ್ಪ ನೋಡಿಬಿಟ್ಟು ಮುಗಿಸೋಣ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ. ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಟ್ರು. ಧನ್ಯವಾದಗಳು.